ಇತ್ತ ವರ್ತೂರ್ ಅವರ ತಾಯಿ ಪ್ರತಾಪ್ ಅವರ ಜೊತೆ ಹೆಚ್ಚಿನ ಸಮಯವನ್ನು ಕಳೆದರು ಅಂತ ಹೇಳ್ಬೋದು. ಇತ್ತ ವರ್ತೂರ್ ಸಂತೋಷ್ ಜೊತೆ ಮಾತನಾಡಿದ ನಂತರ ನಾನು ಪ್ರತಾಪ್ಗೆ ತಲೆಗೆ ಎಣ್ಣೆ ಹಚ್ಚಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಅದಕ್ಕೆ ಮಾಡ್ತೀನಿ ಕೂಡ ಅಂದಾಗ ಅಚ್ಚಿ ಅಮ್ಮ ಅಂತ ಪ್ರತಾಪ್ ಓಡಿ ಬರ್ತಾನೆ. ನಾನಿವಾಗ ಯಾಕೆ ನಾನಾಗೆ ಬಂದೆ ನಿಂಗೆ ಹಚ್ಚಕ್ಕೆ, ನನ್ನ ಮಗ ಇದ್ರೂ ಇವತ್ತು ಯಾಕೆ ನಿನ್ನ ಜೊತೆ ಬಂದಿಂಗೆ ಗೊತ್ತಾ ಅಂತಲೂ ಕೂಡ ಕೇಳ್ತಾರೆ. ನನಗೂ ಅದೇ ಆಶ್ಚರ್ಯ ಕಣಮ್ಮ ಅಂತಲೂ ಕೂಡ ಕೇಳಿದಾಗ ವರ್ತೂರ್ಗೆ ಏನು ನನಗೆ ಯೋಚನೆ ಇಲ್ಲ, ಯಾಕೆಂದರೆ ಎರಡನೇ ಸರಿ ನಾನು ಬಂದು ಮಾತಾಡಿಸ್ತಿರೋದು, ನಿನಗೆ ಅವತ್ತು ನಾನು ಸರಿಯಾಗಿ ಮಾತಾಡ್ಸೋಕೆ ಕೂಡ ಆಗಲಿಲ್ಲ ಮೊದಲನೇದು. ಎರಡನೇದು ನಿಮ್ಮ ಮನೆಯವ್ರು ಬರ್ತಾರೋ ನನಗೆ ನಿಜಕ್ಕೂ ಕೂಡ ಗೊತ್ತಿಲ್ಲ, ಆದರೆ ಬರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಕೇಳ್ತಾರೆ. ಆಗ ಪ್ರತಾಪ್ ಕೇಳ್ತಾನೆ, ನಮ್ಮ ಮನೆಯವರು ಆದರೂ ಬಂದಿದ್ದು ನೀವು ನೋಡಿದ್ರೆ ಹೊರಗಡೆ ಅಂತಂದಾಗ, ಖಂಡಿತ ನೋಡಿಲ್ಲ ಕಣಪ್ಪ, ನಮ್ರತ ತಾಯಿ ಸಿಕ್ಕಿದ್ರು ಅಲ್ಲಿ ಪರಿಚಯ ಆದರೂ ಅಷ್ಟು ಬಿಟ್ಟು ಬೇರೆ ಯಾರ ತಂದೆ ತಾಯಿನೂ ನನಗೆ ಸಿಕ್ಕಿಲ್ಲ, ನಿಮ್ಮ ಮನೆಯವ್ರ ತಂದೆ ತಾಯಿ ಯಾರಂತಲೂ ಕೂಡ ನಂಗೆ ಗೊತ್ತಾಗಲೂ ಇಲ್ಲ, ನೇರವಾಗಿ ಬಂದೆ ಒಳಗೆ ಬಂದೆ ಅದಕ್ಕೆ ನಿಮಗೆ ಎಣ್ಣೆ ಹಚ್ಚಿ ಇದು ಮಾಡ್ತಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಖಂಡಿತ ಬರ್ತಾರೆ ನಿಮ್ಮ ತಂದೆ ತಾಯಿ, ಏನು ಯೋಚನೆ ಮಾಡಬೇಡ, ಚೆನ್ನಾಗಿ ಆಟಾಡ್ತಿದ್ಯಾ, ಚೆನ್ನಾಗಿ ಆಟಾಡು, ನನ್ನ ಮಗನ ಜೊತೆ ಒಳ್ಳೆ ಸ್ನೇಹ ಬೆಳೆಸ್ಕೊಂಡಿದ್ಯಾ, ನಿನಗೆ ಹೊರಗಡೆ ಬಂದಮೇಲೆ ಏನೇ ಸಹಾಯ ಇದ್ದರೂ ಕೇಳು, ನಾನು ಮಾಡ್ತೀನಿ, ಅದೆಷ್ಟೇ ಕಷ್ಟ ಆಗಲಿ ಎಷ್ಟೇ ಲಕ್ಷ ಆಗಲಿ ಕೋಟಿ ಆಗಲಿ ಕೇಳು, ನಾನು ಕೊಡ್ತೀನಿ, ಯೋಚನೆ ಮಾಡಬೇಡ, ಚೆನ್ನಾಗಿರಬೇಕು ನೀನು ಅಂತ ಹೇಳಿ ಪ್ರತಾಪ್ಗೆ ಎಲ್ಲರದ್ದು ಧೈರ್ಯವನ್ನು ತುಂಬಿದರೆ ವರ್ತೂರ್ ತಾಯಿ.